ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುದಿನಗಳ ಬಹು ನಿರೀಕ್ಷಿತ ಚಿತ್ರ ಯಶ್ 19 ಟಾಕ್ಸಿಕ್ ಸಿನಿಮಾ. ಈ ಸಿನಿಮಾದ ವಿಶೇಷತೆ ಏನಪ್ಪ ಅಂದ್ರೆ, ಡೈರೆಕ್ಟರ್ ನಮಗೆ ಯಾರಿಗೂ ಅಷ್ಟೊಂದು ಗೊತ್ತೇ ಇಲ್ಲ, ಪರಿಚಿತರಿಲ್ಲ. SS ರಾಜಮೌಳಿ ಆಗ್ಲಿ ಅಥವಾ ಶಂಕರ್ ಆಗ್ಲಿ ಅಥವಾ ಯಶ್ರಾಜ್ ಮೂವೀಸ್ ಆಗ್ಲಿ, ಯಾರು ಅಂತ ಹೇಳ್ಕೊಳ್ಳೋಂತ ಡೈರೆಕ್ಟರ್ ಅಲ್ಲ, ಗೀತು ಮೋಹನ್ ದಾಸ್ ನ ಚೂಸ್ ಮಾಡಿದ್ದಾರೆ. ಯಶ್ ಯಾವಾಗ್ಲೂ ಅಷ್ಟೇ, ಒಂದು ಒಳ್ಳೆ ಫಿಲಂ ತೆಗಿಬೇಕಂದ್ರೆ ತುಂಬಾ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡೇ ತೆಗೆಯೋದು. ಹೀಗಿರುವಾಗ ಗೀತು ಮೋಹನ್ ದಾಸ್ ನ ಯಾಕೆ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್, ಬಹುಮುಖ್ಯವಾದ ವಿಷಯ. ಗೀತು ಮೋಹನ್ ದಾಸ್ ಅವರು ಆಕ್ಟರ್ ಕೂಡ ಮತ್ತು ಡೈರೆಕ್ಟರ್ ಕೂಡ. ಅವರು ಮಾಡಿರೋದು ಮೂರು ಡೈರೆಕ್ಷನ್ ಇದೆ, ಮೂರು ಫಿಲಂಗಳು ಕೂಡ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಅವಾರ್ಡ್ನ ಪಡ್ಕೊಂಡಿದೆ. ಸೊ ಇದರ ಅರ್ಥ ಏನಂತ ಅಂದ್ರೆ, ಅವ್ರು ಯಾವುದೇ ಫಿಲಂ ತೆಗೆದ್ರು ತುಂಬಾ ಕಾದಂಬರಿ ಆಧಾರಿತ ಆಗ್ಲಿ, ತುಂಬಾ ಮೀನಿಂಗ್ ಫುಲ್ ಮೂವಿಗಳು ತೆಗಿತಾ ಇದ್ದಾರೆ. ಅದ್ರ ಹಿನ್ನೆಲೆ ಇಟ್ಕೊಂಡು ಮೋಸ್ಟ್ಲಿ ನಮ್ಮ ಯಶ್ ಅವ್ರಿಗೆ ಆ ಚಿತ್ರದ ಬಗ್ಗೆ ಕ್ಲೀನ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರು ಒಪ್ಕೊಂಡಿರಬಹುದು ಅಂತ ಅನಿಸಿಕೆ ಒಂದು. ಎರಡನೇದು, ಅವ್ರು ತೆಗೆದಿರೋ ಮೂರು ಚಿತ್ರಗಳು 6 ರಿಂದ 8 ನ್ಯಾಷನಲ್ ಅವಾರ್ಡ್ಗಳು ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಸಿಕ್ಕಿದೆ. ಸೊ ಡೆಫಿನೆಟ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಬಿಗ್ಗರ್. ನೋಡೋಣ ಹೇಗೆ ಮಾಡ್ತಾರೆ ಅಂತ. ಆಲ್ ದ ಬೆಸ್ಟ್ ಯಶ್ ಅಂಡ್ ಟೀಮ್. KGF 1, KGF 2 ಎಲ್ಲ ರೆಕಾರ್ಡ್ ಬೀಟ್ ಮಾಡಿ. ಯು ಆಲ್ವೇಸ್ ಬಿ ದ ಬೆಸ್ಟ್. ಥ್ಯಾಂಕ್ ಯು.